ಅವಾಗ ಸಂಪಾದನೆ ಮಾಡಕ್ ಹೋದ್ರೆ ನಮ್ ಕೈಯಲ್ಲಿ ಅವಾಗ ಮೈಂಡ್ ಇರ್ಲಿಲ್ಲ, ಬುದ್ಧಿ ಇರ್ಲಿಲ್ಲ. ಅವಾಗಿನ ಫ್ರೆಂಡ್ಸ್ ಹಾಳ್ ಮಾಡೋರು ಇದ್ರು. ಈಗ ಸಂಪಾದನೆ ಮಾಡೋ ಹೆಂಡತಿ ಮಗ ಇದ್ದೀವಿ. ಅಪ್ಪನ ಮನೇಲಿ ಎರಡು ದಿವಸ ಸರ್, ಗಂಡನ ಮನೇಲಿ ಒಂದಿನ ಊಟ ಇಲ್ದೇ ಇರ್ಬೋದು. ಅಪ್ಪನ ಮನೇಲಿ ಎಷ್ಟು ದಿವಸ ಇರ್ತಾರೆ? ಎರಡು ದಿನ ಆಗ್ತಾರೆ, ಮೂರನೇ ದಿನ ಎತ್ತು ತಟೆ ಅಂತಾರೆ. ನಾನು ಎತ್ತಲಿಲ್ಲ ಅಂದ್ರೆ ನನ್ನ ಗಂಡ ಎತ್ತಾರೆ. ಅಲ್ಲೋರಾ, ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗಡಿಗರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಬೆಂಗಳೂರಲ್ಲಿ ಸಂಜೆ ಟೈಮು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲಿ ಅಂತ ಕೇಳಿದರೆ ಬೆಂಗಳೂರಿನ ಮೋದಿ ಹಾಸ್ಪಿಟಲ್ ಇದರಲ್ಲ, ಅದರ ಸರ್ಕಲಲ್ಲಿ. ಜೈರಾಮ್ ಅಂಕಲ್ ಅಂತಂದ್ರೆ ಯಾರಿಗೆ ಪರಿಚಯ ಇಲ್ಲ ಹೇಳ್ರಿ. 33ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಾಲ್ಕಾಣೆಗೆ ಅವರು ಪಾನಿಪುರಿ ಕೊಡ್ತಾ ಇದ್ರು. ಆ ಕತೆ ಹೇಳೋಕೆ ಬಂದಿದ್ದೀನಿ, ಬನ್ನಿ. ನಂಜುಂಡೇಶ್ವರ ಪಾನಿಪುರಿ ಅಂಗಡಿ ಅಂತಿರುತ್ತೆ, ಬಟ್ ಫೇಮಸ್ ಆಗಿರೋದು ಜೈರಾಮ್ ಅಂಕಲ್ ಅಂತ ಅಂಗಡಿ ಅಂತ. ಬನ್ನಿ ಜೈರಾಮ್ ಅಂಕಲ್ ಅಂಗಡಿಗೆ, ತಮಗೆ ಸ್ವಾಗತ ಗೆಳೆಯ. ಈ ಎಕ್ಸ್ಪೀರಿಯನ್ಸ್ ಅಲ್ಲೇ ಗೊತ್ತಾಗುತ್ತೆ. ಹಾ, ಸ್ವಲ್ಪ ಹಾಕ್ಬಿಡ. ಏನ್ ಸರ್ ಇದು? ಮಸಾಲಾ ಪುರಿ. ಮಸಾಲಾ ಪುರಿ, ಹೌದು. ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಸರ್? ನಮ್ಗೆ ಮಸಾಲಾ ಪುರಿ, ಪಾನಿಪುರಿ, ಬೇಲ್ಪುರಿ, ಶಿವಪುರಿ, ದಹಿಪುರಿ, ಸಮೋಸ, ಇಷ್ಟು ನಮ್ಮಲ್ಲಿ ಎಲ್ಲ ಸಿಗುತ್ತೆ. ಹೋಲ್ಸೇಲ್ ರೈಟ್ ಅಂದ್ರೆ 30 ರೂಪಾಯಿ, ಬೇರೆ ಕಡೆ ಎಲ್ಲ 50 ರೂಪಾಯಿ ಇದೆ, 40 ರೂಪಾಯಿ ಇದೆ. ನಮ್ಮಲ್ಲಿ 30 ರೂಪಾಯಿನೆ ಹಳೆ ರೇಟ್ ನಮ್ಮಲ್ಲಿ. ಎಲ್ಲ ನಮ್ದೆಲ್ಲ ಹಳೆ ಕಸ್ಟಮರ್ ಇರೋದು. ಮೂಲತಃ ಯಾವ್ರು ಸರ್? ನಮ್ದು ಮೂಲತ ಕುಣಿಗಲ್ ಅಮೃತೂರು. ಅಮೃತೂರು. ಬೆಂಗಳೂರಿಗೆ ಬಂದಿದ್ದು ಯಾವಾಗ ಸರ್? ಬೆಂಗಳೂರಿಗೆ ಬಂದಿದ್ದ ನನ್ನ 1990 90. ತೊಂಬತ್ತಲ್ಲಿ 91ರಲ್ಲಿ ಪಾನಿಪುರಿ ಸ್ಟಾರ್ಟ್ ಮಾಡಿದೆ. ಅವಾಗ ವಯಸ್ಸು ಎಷ್ಟು ಸರ್ ತಮ್ಗೆ? ಅವಾಗ ನನಗೆ ವಯಸ್ಸು ಒಂದು 18 ಇರಬೇಕು. 18? ಏನು 20? 20. ಮೇಡಮ್ ಅವ್ರು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ 20. ಅಂದ್ರೆ ಓದಿದ್ರಿ ಸರ್ ನೀವು? ನಾವು 9ನೇ ಕ್ಲಾಸ್ ಫೇಲ್. ಹೌದಾ? ಎಸ್ಎಲ್ಸಿ ಮಾಡ್ಲಿಲ್ಲ. ಎಸ್ಎಲ್ಸಿ ಮಾಡ್ಲಿಲ್ಲ. ನೈನ್ತ್ ಲಾಸ್ಟ್. ಏನ್ ಕಾರಣ ಸರ್? ಏನಿಲ್ಲ, ಹಿಂಗೆ ಬಡಿಸ್ತಾನ ಊರ್ ಕಡೆ. ನಾವು ಬಸ್ ಹತ್ ಬಂದು 20 ರೂಪಾಯಿ ಈಸ್ಕೊಂಡು ಮಾಡಿ ನೋಡ್ರಿ ಇಳ್ಕೊಂಡು ಇಳ್ಕೊಂಡು ಅಲ್ಲೆಲ್ಲ ಸೌದೆ ಡಿಪೋನಲ್ಲಿ ಇದ್ದೆ. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಈ ಕಡೆ ಬಂದು ಹಿಂಗೆ ಜನಗಳ ವಿಶ್ವಾಸ ಸಂಪಾದನೆ ಮಾಡ್ಕೊಂಡು ಗಾಡಿ ಹಾಕೊಂಡು ಇಲ್ಲಿ ಜೀವನ ಮಾಡ್ತಾ ಇದೀವಿ. 31 ವರ್ಷ ಒಂದೇ ಜಾಗ ಅಂದ್ರೆ ಹುಡುಗಾಟ ಅಲ್ಲ. ಹೌದು, 31-32 ನಡೀತಾ ಇದೀಗ. 32 ವರ್ಷ ಒಂದೇ ಜಾಗ. ಹೌದು. ಅದು ಪಾನಿಪುರಿ ಬಿಟ್ಟು ಬೇರೆ ಏನು ಮಾಡಿಲ್ಲ? ಏನಿಲ್ಲ. ಪಾನಿಪುರಿ ಒಂದು, ಮಸಾಲೆ ಒಂದು. ಅವಾಗ ಎಷ್ಟಿತ್ತು ಸರ್ ರೇಟ್? 1 ರೂಪಾಯಿ ಇತ್ತು ನಾ ಸ್ಟಾರ್ಟ್ ಮಾಡಿದಾಗ 1 ರೂಪಾಯಿ. ಅದ್ರಲ್ಲೇ ಲಾಭ ಇತ್ತು. ಅರೆ ಅವಾಗ ಎಲ್ಲ ಚೂಪ್ ಅಂಡ್ ಬೆಸ್ಟ್ ಇತ್ತಲ್ಲ ರೈಟ್ ಎಲ್ಲ. ಈಗ 30 ರೂಪಾಯಿ ತಗೊಂಡ್ರು ಏನು ಪ್ರಯೋಜನ ಇಲ್ಲ. 1 ರೂಪಾಯಿ ವ್ಯಾಲ್ಯೂ, ಇವಾಗ 30 ರೂಪಾಯಿ ವ್ಯಾಲ್ಯೂ ಇಲ್ಲ. ಇಲ್ಲ ಇಲ್ಲ, 1 ರೂಪಾಯಿಗೆ ವ್ಯಾಲ್ಯೂ ಇದ್ದಿದ್ದು ಅವಾಗ. ಈಗ 30 ರೂಪಾಯಿಗೆ ವ್ಯಾಲ್ಯೂ ಇಲ್ಲ. ನೋಡ್ರಿ ನಮ್ ದುಡ್ಡಿನ ಬೆಲೆ ಇವತ್ ನಮ್ ಗೊತ್ತೇ ಆಗ್ತಾ ಇಲ್ಲ. ಎಲ್ಲ ಅಂಗಡಿಲಿ ಒಂದು ಡಬಲ್ ರೈಟು, ಏನ್ ಮಾಡೋದು? ಅಲ್ಲದಲ್ಲಿಗೆ ನಾವು ಏನು ಜೀವನ ಮಾಡ್ಬೇಕು ಮಾಡ್ತಾ ಇದೀವಿ ಅಷ್ಟೇ. ಹಂಗಾರೆ ಇವತ್ತಿನ್ಕಿಂತ ಅವತ್ತಿನ ದಿನಮಾನಗಳೇ ಒಳ್ಳೇದಿತ್ತು. ಹೌದು, ಇವತ್ತಿಗಿಂತ ಅವತ್ತದ್ದು ಒಳ್ಳೇದಿತ್ತು. ಇಲ್ಲಿ ನಮ್ಮ ಲೋಕಲ್ ಅವರು, ಇವರು ತುಂಬಾ ವರ್ಷದಿಂದ ಇದೆ. ನಾವಿಲ್ ಮನೆ ಖಾಲಿ ಮಾಡ್ಕೊಂಡೋದ್ರು ಮತ್ತೆ ಇಲ್ಲಿ ಬಂದ್ರೆ ಇಲ್ಲೇ ತಿನ್ನಕ್ ಬರ್ತೀವಿ. ಎಲ್ಲಿಂದ ಬಂದ್ರಿ? ಈಗ ಆಕ್ಚುಲಿ ನಾವು ಅಲ್ಲಿ ದೊಡ್ಡಬಿದ್ರಕಲ್ಲು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ? ಅಲ್ಲಿಂದ ಬಂದು ಇಲ್ಲಿ ಕೆಲಸ ಬಂದು ಕೆಲಸಕ್ಕೋಸ್ಕರ ಬಂದಾಗ ಇಲ್ಲಿ ಮಾಮೂಲಿ ಹಳೆ ಅಂಗಡಿ ಅಂತ ಹೇಳಿ ಇಲ್ಲಿ ಬಂದಾಗ ಅಲ್ಲಿ ತಿನ್ನೋದು ಮತ್ತೆ ಮನೆಗೆ ಮಕ್ಕಳಿಗೆ ತಗೊಂಡೋಗೋದು.
ಗೊತ್ತಿರುವಂತವ್ರು ಇವರು. ನಿಮ್ದು ತಂದೆ ತಾಯಿ ಎಲ್ಲ ಏನ್ ವ್ಯವಸಾಯ ಮಾಡ್ತಾ ಇದ್ರ? ಊರ್ನಲ್ಲಿ ವ್ಯವಸಾಯ ಸರ್, ತಂದೆ ತಾಯಿ ನಾವು ವ್ಯವಸಾಯ ಮಾಡ್ತಾ ಇದ್ದಿದ್ದು ಬಡಸ್ತಾನ. ಅವಾಗ ಹೆಂಗೆ ಕೂಲಿ ಕೆಲಸ ಮಾಡ್ಕೊಂಬಂದು ಸ್ಕೂಲ್ಗೆ ಹೋಗೋವು. ಆಮೇಲೆ ನಮ್ದು ಬಡಸ್ತನ ಜಾಸ್ತಿ ಆಗಿ ನಾವೇನ್ ಮಾಡ್ದೋ ಹೇಳ್ದೆ ಕೇಳ್ದ ಬೆಂಗಳೂರು ಕಡೆ ಬಂದ್ಬಿಟ್ಟು ಬಸ್ ಹತ್ತಿ. ಏನ್ ಗೊತ್ತಿಲ್ಲ, ಗುರಿ ಇಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ, ಬಂದ್ಬಿಟ್ಟು ಬಂದ್ಬಿಟ್ಟು ಒಂದು ಸೌದಿ ಡಿಪೋನಲ್ಲಿ ಒಂದು 6 ತಿಂಗಳು ಮುಸ್ಲಿಮ್ಸ್ ಓರಿ ಪಡೆದವನು. ಅವನು ಡಿಪೋನಲ್ಲಿ 1 ವರ್ಷ 6 ತಿಂಗಳು ಸೌದೆ ಹೊಡೆದೆ. ಸೌದೆ ಹೊಡೆದ್ಬಿಟ್ಟು ಅಲ್ಲಿ ಜೀವನ ಮಾಡ್ದು. ಮಾಡ್ಬಿಟ್ಟು ಹಿಂಗೆ ಜನ ಸಂಪಾದನೆ ಮಾಡ್ಕೊಂಡು ಇಲ್ಲಿ ಸರ್ಕಲ್ ಬಂದೆ. ಸರ್ಕಲ್ಲಿ ಬಂದ್ಬಿಟ್ಟು ಇಲ್ಲಿ ಹೋಟ್ಲ್ ಎದುರುಗಡೆ ಹೋಟ್ಲ್ ಇತ್ತು, ಇಲ್ಲಿ ಹೋಟ್ಲಲ್ಲಿ ಆ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. 80 ರೂಪಾಯಿ ಸಂಬಳ ನನಗೆ ತಿಂಗಳಿಗೆ. 80 ರೂಪಾಯಿ 80 ರೂಪಾಯಿ ತಿಂಗಳಿಗೆ? ತಿಂಗಳಿಗೆ, ಅಯ್ಯೋ, ತಿಂಗಳಿಗೆ 80 ರೂಪಾಯಿ ಸಂಬಳ. ಸರಿ, ಅದು ಒಂದು 2 ವರ್ಷ ಮಾಡಿದೆ. ಹಿಂಗೆ ಎಲ್ಲ ಜನ ಪರಿಚಯ ಆಗಿ ಒಬ್ರು ರಂಗಸ್ವಾಮಿ ಅಂತ ಇದ್ರು ಇಲ್ಲಿ ನಾಗ್ಪುರದಲ್ಲಿ, ಅವರು ಸ್ನೇಹ ಆಯ್ತು. ಅವರು ಸ್ನೇಹ ಆಗಿ ಇಲ್ಲಿ ಗಾಡಿ ನನಗೆ ಹಾಕೊಟ್ಟು ಜೀವನ ಮಾಡಕ್ಕೆ ಒಂದ್ ದಾರಿ ತೋರಿಸಿದ್ರು. 31 ವರ್ಷದ ಹಿಂದೆ ಹಿಂದೆ ಆ ಪುಣ್ಯಾತ್ಮ ನೋಡ್ರಿ, ಇವತ್ ನೆನೆಸ್ತಾ ಇದ್ದೀರಿ? ಅವ್ರು ಇವತ್ತು ನಾನು ನೆನ್ಕೊಂತ ಇದ್ದೀನಿ ಆ ಫಂಕ್ಷನ್ನ. ಓಕೆ, ಅವತ್ತಿನಿಂದ ತಿರುಗಿ ನೋಡಿಲ್ಲ ನೀವ? ಇಲ್ಲ, ಇಲ್ಲಿ ಬರ್ತಾರೆ, ನಾನು ಹೋಗಿ ಭೇಟಿ ಮಾಡ್ತಾ ಇರ್ತೀನಿ ಅವ್ರನ್ನ. ಒಂದ್ ವಾರದಲ್ಲಿ ಬಂದಿದ್ರು ಅವ್ರು ಇಲ್ಲಿ. ಆಮೇಲೆ ನಿಮ್ದೊಂದ್ ಬಹಳ ಇಷ್ಟ ಆಯ್ತು ನನಗೆ, ಹೇಳಿ ಸ್ವಾಮಿ. ಬಂದವ್ರಿಗೆಲ್ಲ ಫಸ್ಟ್ ಒಂದ್ ಪೂರಿ ಕೊಟ್ಬಿಡ್ತೀರಿ ನೀವ? ಅದು ನನ್ನ ಉದ್ಯೋಗ, ಅದು ನನ್ನ ಇದು, ಖುಷಿ ಖುಷಿಗೆ ಅವ್ರು ತಗೊಳ್ಳೇ ತಗೊಳ್ಳದೆ ಇರ್ಲಿ, ಕೊಡ್ತೀರಿ ತಗೋತಾರ? 100 ಕೊಟ್ರ 60 ರೂಪಾಯಿ ಆಯ್ತಣ್ಣ, ತಗೊಳ್ಳಿ ಅಣ್ಣ ಚೇಂಜ್. ಆಮೇಲೆ ಬಲ್ಲವ್ರು ಹೇಳ್ತಾರೆ, ಹೇಳಿ, ದುಡ್ಡಿಗಿಂತ ಮಾತು ಮಾತು ಚೆನ್ನಾಗಿರ್ಬೇಕು ವ್ಯಾಪಾರದಲ್ಲಿ. ಸರ್, ನಮ್ದು ಎಷ್ಟೇ ಬೇಜಾರು ಎಷ್ಟೇ ಫೀಲಿಂಗ್ ಏನೇ ಇದ್ರು ಎಲ್ಲ ರೋಡಿಂದ ಆಚೆ ಬಿಟ್ಬಿಟ್ಟು ಇಲ್ಲಿ ವ್ಯಾಪಾರ ಬಿಸ್ನೆಸ್ ಮೇಲೆ ಇದ್ಮೇಲೆ ಎಲ್ಲ ಟೆನ್ಷನ್ ಬಿಟ್ಬಿಡ್ತೇವೆ. ಏನಾದ್ರು ನಮ್ದು ವ್ಯಾಪಾರ ಮೇಲೆ ಗಮನ ಇರುತ್ತೆ, ಕಸ್ಟಮರ್ ಮೇಲೆ ಗಮನ ಇರುತ್ತೆ. ಎಷ್ಟೇ ಫೀಲಿಂಗ್ ಇರ್ಲಿ ಏನೇ ಇರ್ಲಿ ಅದು ಆಗ್ಲಿ ಆಗದೆ ಹೋಗ್ಲಿ ಖುಷಿ ಖುಷಿಯಾಗಿ ವ್ಯಾಪಾರ ಮಾಡ್ಬೇಕು, ಅದು ನಮ್ದು ಪಾಲಿಸಿ. ಮಕ್ಕಳು ಎಷ್ಟೇ ಸರ್? ಮಗ ಒಬ್ನೇ ಮಗ. ಏನ್ ಓದ್ತಾರೆ? ಅವನು ಬಿಕಾಂ ಮಾಡಿದಾನೆ, ಇವಾಗ ಕೆಲ್ಸಕ್ ಹೋಗ್ತಾನೆ ಸುಪ್ರೀಂ ಕಂಪನಿಗೆ. ಹೌದಾ? ಈಗ ಮ್ಯಾರೇಜ್ಗೆ ಹುಡುಗಿ ನೋಡ್ತಾ ಇದೀವಿ. 27 ವರ್ಷ ಹುಡುಗನ್ಗೆ. 27 ವರ್ಷ ಹುಡುಗನ್ಗೆ ನೋಡಿ ಹೇಳ್ಬಿಡ್ರಿ, ಎಂತ ಕನ್ಯೆ ಬೇಕು ಸಿಕ್ಕಿಸಿ ಇದ್ರಲ್ಲೇ ಸಿಗ್ಬೋದು? ಏನ ದೇವ್ರದಯ ನಮ್ದೇನೈತೆ. ಏನ್ ಮಾಡ್ತಾರೆ ಹುಡುಗ? ಹುಡುಗ ಸುಪ್ರೀಂ ಕಂಪನಿಗೆ ಹೋಗ್ತಾನೆ. ಸುಪ್ರೀಂ ಕಂಪನಿಗೆ ಹೋಗ್ತಾರೆ ಒಬ್ನೇ ಮಗ. ಒಬ್ನೇ ಮಗ, ಸಂಬಳ ಒಂದು 35,000 ಬರುತ್ತೆ ಅವ್ನಿಗೆ. ನಿಮ್ ಪಾಡಿಗೆ ನೀವು ಗಂಡ ಹೆಂಡತಿ ಇಬ್ರು ದುಡಿದ್ರಿ? ದೂಡ ಮಾಡಿದ್ರೆ ಅವ್ನ ಪಾರ್ಗ ಅವ್ನ ದುಡ್ಡಿ ಮುಗಿಸ್ಕೊಂಡ್ ಬರ್ತಾನೆ. ಅವ್ನ್ ದುಡ್ಡಿ ಆಯ್ತು, ಅವನು ಏನ್ ಗಾಡಿ ತಗ ಬರಲ್ಲ. ಬರಲ್ಲ? ಓಕೆ. ಮನೆಗೇನೆ ಮಾಡ್ಕೊಂಡಿದ್ದೀರಿ ಇಲ್ಲೇ? ಇಲ್ಲ, ನಾವು ಹಿಮಾಲಯ ಟ್ರಕ್ಸ್ ಹತ್ರ ಹಿಂಭಾಗ ಮಾಕಲಿ ಸೈಟ್ ಮಾಡಿದ್ರಿ ಅಷ್ಟೇ. ಸೈಟ್ ಮಾಡಿದಿರಿ? ಇಲ್ಲಿ ಮನೆ ಬಾಡಿಗೆ ಮನೇಲಿ ಇದ್ದೀವಿ, ಲೀಸ್ಗೆ ಇದೀವಿ ಒಂದು 15 ಲಕ್ಷಕ್ಕೆ. 15 ಲಕ್ಷಕ್ಕೆ ಲೀಸ್ಗಿದ್ದೀರಾ? ಓಕೆ. ಇನ್ನ ಅಲ್ಲಿ ಮನೆ ಕಟ್ಟಿಸ್ಬೇಕು ನೀವು? ಮನೆ ಕಟ್ಸೋದಿಲ್ಲ, ಮನೆ ತಗೋಬೇಕು ಅಂತ ಇದ್ದೀವಿ ಈಗ. ಹೌದಾ? ಮಗನಿಗೆ ಮದುವೆ ಮಾಡ್ಬೇಕಲ್ಲ. ತಗೊಂಬಿಡಿ ತಗೊಂಬಿಡಿ, ಬುಕ್ ಅಂತ ಇದ್ದೀವಿ ನೋಡಿ. ಎಲ್ಲ ಇದ್ರಲ್ಲೇ ಸಾಧನೆ ಮಾಡಿದಿರಿ? ಎಲ್ಲ ಇದು ಇದ್ರಿಂದ ಉದ್ಯೋಗ ಮಾಡಿರೋದು ನಾನು, ಪಾನಿಪುರಿ ಅಂದ್ಲೆ. ಅದ್ಭುತ ಅದ್ಭುತ. ಇಡಪ್ಪ ಪಾನಿಪುರಿನ ಇದನ್ನು ಕುಡಿತಾ ಇರ್ರಿ, ಕೊಟ್ಟೆ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಸುಮಾರು 10 ವರ್ಷ ಬರ್ತಾ ಇರ್ತೀವಿ ಇಲ್ಲಿ. ಈ ದಾರಿ ಬಂದಾಗೆಲ್ಲ ಒಂದು ಪಾನಿಪುರಿ ತಿಂದು ಹೋಗ್ತೀವಿ ಇಲ್ಲಿ. ಓಕೆ. ಒಂದು ಪಾನಿಪುರಿ, ಒಂದು ಪಾನಿ ತಿನ್ನೋದೇ ಸ್ಯಾಟಿಸ್ಫ್ಯಾಕ್ಷನ್. ಅದೇ ಸಾಂಬಾರ್ ಒಂದು ಪೂರಿ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಟೇಸ್ಟಿಗೆ ನೋಡ್ಬೋದು. ಇವೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ. ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಚೀಪ್ ಆ್ಯಂಡ್ ಬೆಸ್ಟ್ ಕೊಡ್ತಾ ಇದ್ದಾರೆ, ಈ ರೇಟ್ ಎಲ್ಲೂ ಸಿಗಲ್ಲ. ನೀವು ಮದುವೆ ಬಂದಾಗ ಇದು ಇತ್ತ? ಇದಿಂದಾನೆ ಅವಾಗ 30 ವರ್ಷ ನಮ್ ಮದ್ವೆ ಆಗಿ. ಪಾನಿಪುರಿ ಮಾಡ್ತಾರಂತ ಗೊತ್ತಾಗೆ ನಿಮ್ ಮನೆ ಕನ್ನೆ ಕೊಟ್ಟಿದ್ದು ಅಣ್ಣನ ಫ್ರೆಂಡ್? ಓ, ಹಂಗೆ ಹೇಳಿ. ಅವಾಗಿನ ನೆನಪುಗಳು ದಿನಗಳು ನೆನಪು ಮಾಡ್ಕೊಂಡ್ರಿ? ಅವಾಗ ನಾವು ಚೆನ್ನಾಗಿ ಸಂಪಾದನೆ ಇರುವಾಗ ಸಂಪಾದನೆ ಮಾಡಕ್ ಆಗ್ಲಿಲ್ಲ, ಇವಾಗ ಹೆವಿ ಇರುವಾಗ ಮಾಡಕ್ ಆಗ್ತಾ ಇದೆ. ಅವಾಗ ಸಂಪಾದನೆ ಮಾಡಕ್ ಆಗ್ಲಿಲ್ಲ, ಅವಾಗ ಒಂಥರ ಕಷ್ಟ. ಸಂಪಾದನೆ ಚೆನ್ನಾಗಿತ್ತು,
ಆದ್ರೆ ಇವಾಗ ನಾವು ಇವಾಗಿನ ಸಂಪಾದನೆ ಅವಾಗಿದ್ದಿರ್ಲಿಲ್ಲ, ಅವಾಗಿನ ವ್ಯಾಲ್ಯೂ ಬೇರೆ ಇವಾಗಿನ ವ್ಯಾಲ್ಯೂ ಬೇರೆ. ಅವಾಗ ಸಂಪಾದನೆ ಮಾಡಕ್ ಹೋದ್ರೆ ನಮ್ ಕೈಯಲ್ಲಿ ಅವಾಗ ಮೈಂಡ್ ಇರ್ಲಿಲ್ಲ, ಬುದ್ಧಿ ಇರ್ಲಿಲ್ಲ, ದುಡ್ಡಿನ ಬೆಲೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ಹಿಂಗ್ ಬೆಳೆಯುತ್ತೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ಹೆಂಗ್ ಬದುಕ್ಬೇಕು ಅಂತ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ಇಲ್ಲ ಅಂದ್ರೆ 500 ರೂಪಾಯಿ ಸೈಟ್ ಅವಾಗ ತಗೋಬೋದಾಗಿತ್ತು. ನಿಮಗ ಅದು ಯಾವತ್ತು ತಗೋಬೇಕಂತ ಅನಿಸ್ಲಿಲ್ಲ? ಅವಾಗ ಫ್ರೆಂಡ್ ಸರ್ಕಲ್ ಸಾಹೇಬ್ರದ್ದು. ಈಗ ಫ್ರೆಂಡ್ಸ್ ಇಲ್ಲ, ಸಂಪಾದನೆ ಇದೆ. ಹೌದಾ? ಓಕೆ. ಹಂಗಾದ್ರೆ ಈಗಿನ ದಿವಸಗಳೇ ಒಳ್ಳೇದು ಅಂತೀರಿ? ಹೌದು ಸರ್. ಅವಾಗಿನ ಫ್ರೆಂಡ್ಸ್ ಹಾಳ್ ಮಾಡೋರು ಇದ್ರು, ಈಗ ಸಂಪಾದನೆ ಮಾಡೋ ಹೆಂಡತಿ ಮಗ ಇದ್ದೀವಿ. ಒಳ್ಳೆ ಫ್ರೆಂಡ್ಸ್ ಇರ್ತಾರಲ್ರಿ? ಇರ್ಲಿಲ್ವಲ್ಲ ಅವಾಗ. ಅಂದ್ರೆ ನಾವ್ ಎಂತವ್ರನ್ನ ಆಯ್ಕೆ ಮಾಡ್ಕೊಂತೀವಿ ಅಲ್ವಾ? ಎಲ್ಲಾ ಫ್ರೆಂಡ್ಸ್ ಕೆಟ್ಟದ್ದು ಅಂತ ಹೇಳಕ್ ಆಗಲ್ಲ ಅಲ್ವಾ? ನಾವ್ ಎಂತವ್ರನ್ನ ಆಯ್ಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಆಗುತ್ತೆ. ನಾವ್ ಅದನ್ನೆಲ್ಲ ಕಂಡ್ಕೊಳಕ್ ಆಗಲ್ವಲ್ಲ, ಯಾರ್ಯಾರ ಮೈಂಡ್ ಅಲ್ಲಿ ಏನಿರುತ್ತೆ ಅಂತ ಕಂಡ್ಕೊಳಕ್ ಆಗಲ್ಲ. ಅವಾಗ ನಮ್ಗ ಈ ಬುದ್ಧಿ ಅವಾಗ ಇರ್ಲಿಲ್ಲ, ಇರ್ಲಿಲ್ಲ. ಅವಾಗ ಈ ಬುದ್ಧಿ ಇದ್ರೆ ಈ ಸಂಪಾದನೆಯಲ್ಲಿ ಅವಾಗ 4-5 ಮನೆ ಮಾಡ್ಕೋಬಹುದಾಗಿದೆ. ಅದು ಮಾಡಿದಾರೆ, ಸಾಕು, ದೇವ್ ಕೊಟ್ಟಿದ್ದಾನೆ, ಕೊಟ್ಟಿದ್ದಾನೆ. ಏನೋ ಹೇಳ್ತಿದ್ರು, ಹೇಳಿ ಸಂತಿಯಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆ ಇದೆ. ಹೌದು, ಕೆಟ್ಟ ಮೇಲೆ ಬುದ್ಧಿ ಬತ್ತು, ಅಟ್ಟ ಮೇಲೆ ಒಲೆ ಒರಿತು, ಕೆಟ್ಟ ಮೇಲೆ ಬುದ್ಧಿ ಬತ್ತು. ಹಂಗಾಗಿದ್ದು ನಮ್ಮ ಪರಿಸ್ಥಿತಿ ಈಗ. ಈಗ ಬರಬರಿ ಆಗಿರಿ, ಈಗ ಬರಬರಿ ಇದೆ. ಹೆಂಡತಿ ಮಕ್ಳು ಎಲ್ಲ ನಿಮ್ದೇ ಚೆನ್ನಾಗಿದ್ದೀವಿ, ಜೀವನ ಸಾಗಿಸ್ಕೊಂಡು ಹೋಯ್ತಾ ಇದೀವಿ. ಯಾಕೆ ಏನಾಗಿತ್ತು ಸರ್? ಅವಾಗ ಫ್ರೆಂಡ್ ಸರ್ಕಲ್ ಹಂಗಿತ್ತು, ಎಣ್ಣೆ ಕಾಟ, ಏನ್ ಮಾಡೋದು, ಬಿಟ್ಟಿದ್ದು ದೊಡ್ಡದಕ್ಕೆ ಯಾವ್ದು ಕೈಗೆ ಹತ್ತಿರ್ಲಿಲ್ಲ, ಕೈಗೆ ಹತ್ತಿರ್ಲಿಲ್ಲ. ಈಗ 15-20 ವರ್ಷ ಆಯ್ತು ಅದ್ ಬಿಟ್ಟು. ನಿಮ್ದೇ ಆಗಿದೀವಿ ಈಗ, ಬಿಟ್ಬಿಟ್ರ? 15 ವರ್ಷ ಆಯ್ತು ಬಿಟ್ಟು ನಾನು. ಹೆಂಗ್ ಸರ್ ಇದು, ನಾವು ದೊಡ್ಡ ಪಾಠ ಇದು, ಬಿಡ್ಬೇಕಂದ್ರೆ ಕಷ್ಟ ಅಂತಾರೆ ಎಲ್ಲಾರು. ಹೇಗ್ ಬಿಟ್ರಿ? ಬಿಡ್ಬೇಕು ಅಂದ್ರೆ ನಮ್ಗೆ ಬೆಡ್ ವಮಿಟ್ ಆಯ್ತು. ಅದು ಡ್ರಿಂಕ್ಸು. ಹೌದಾ? ಅದು ಅಲ್ಲಿ ಫಸ್ಟ್ ಮೇನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಅದ್ ಬಿಟ್ಟು ಒಂದ್ ವಾರಕ್ಕೆ ಸ್ವಲ್ಪ ತಾಳ ಅಂತ ಹೋದೆ, ಆಗ್ಲಿಲ್ಲ. ಹಂಗೆ ಕಂಟಿನ್ಯೂ ಆಗಿ ಬಿಟ್ಬಿಟ್ಟು. ಒಳ್ಳೆ ಕೆಲಸ ಮಾಡಿದಿರಿ, ಬೇರೆ ಏನ್ ಮೆಡಿಸಿನ್ ಗಿಡಿಷನ್ ಏನು ಇಲ್ಲ. ನಮ್ಮ ಮನ್ಸಿಗೆ ಬಂತು, ನಾವು ಬಿಟ್ಬಿಟ್ಟು. ಇವಾಗ ಲಿವರ್ ಪ್ರಾಬ್ಲಮ್ ಕಾಣಿಸ್ತು, ಅದ್ಗೆ ಮಾಡ ಬಿಟ್ಬಿಟ್ಟು. ಎಂಟಿ ಬೇಕಾ ಎಣ್ಣೆ ಬೇಕಾ ಅಂತ ಕೇಳಿದ್ವಿ. ಎಣ್ಣೆ ಬೇಕಾ ಅಂತ. ಸರಿ, ನನಗೆ ಮಕ್ಕಳು ಎಂಟಿನೇ ಬೇಕು ಅಂತ ಹೇಳಿದ್ರು. ಅವಾಗಿಂದ ನಾವು ನಮ್ಗೆ ಅವ್ರು ಇದಾಗಿದ್ಮೇಲೆ ನಾವು ಅವ್ರ ಸಪೋರ್ಟ್ ಆಗಿದ್ದೀನಿ. ಕೊನೆಗೆ ಎಂಟಿನ ಹರಿಸ್ಕೊಂಡಿದ್ದಾರೆ, ಎಣ್ಣೆ ಬಿಟ್ಟಿದ್ದಾರೆ. ನೀವ್ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಅವರು. ಸರ್, ನಾವ್ ಅವಾಗ ಕಷ್ಟ ಅನ್ಭವಿಸ್ಬಿಟ್ವಿ. ಎಣ್ಣೆಗೋಸ್ಕರನೇ ಅವ್ರಾಗಿದ್ದಾಗ ನಮ್ಗೆ ತುಂಬಾ ಕಷ್ಟ ಆಗಿತ್ತು. ನಾವಾದ್ರೂ ಯಾರ ಮನೆಗೂ ಹೋಗ್ದಂಗೆ ನನ್ ಗಂಡ ತಂದು ಕೊಟ್ಟಿದ್ ತಿನ್ಕೊಂಡು ನಮ್ಮ ಮನೇಲಿ ಇದ್ವಿ. ಇವತ್ ನೆಮ್ಮದಿಯಾಗಿದ್ದೀವಿ. ಇರ್ಲಿ, ಒಳ್ಳೆ ದಿವಸಗಳು ಬರುತ್ತೆ. ಹೌದು ಸರ್, ಅದಕ್ಕೆ ಕಾಯ್ಬೇಕು ನಾವು. ತಾಳ್ಮೆ ಇರ್ಬೇಕು, ತಾಳ್ಮೆಯಿಂದ ಇದ್ರೇನೆ ನಾವು ಒಂದು ಒಟ್ಟು ಕುಟುಂಬದಲ್ಲಿ ಇದ್ದಿದ್ದಕ್ಕೆ ದೊಡ್ಡ ಸಂಸಾರ ಕೊಡು. ಮೂರು ಕೊಡಿ. ಒಟ್ಟು ಕುಟುಂಬದಲ್ಲಿ ಇದ್ದಿದ್ದಕ್ಕೆ ದೊಡ್ಡ ಸಂಸಾರದಲ್ಲಿ ನಮ್ ತಂದೆ ಒಂದ್ ಮಾತು ಹೇಳಿದ್ರು, ಕೊಟ್ಟೆ ಹಣ್ಣು ಕುಲಕ್ಕೊರ್ಗು ಅಂತ. ಆ ಮಾತು ನಾನು ಉಳಿಸ್ಕೊಂಡ್ ಬಂದೆ. ಎಷ್ಟೋ ಕಷ್ಟ ಆದ್ರೂ ನೀವು ತವ್ರ ಮನೆಗೆ ಹೇಳಿ? ಹೋಗ್ಲಿಲ್ಲ, ನಮ್ಮ ಅಣ್ಣರ್ಗೂ ಹೇಳಿರ್ಲಿಲ್ಲ. ನಮ್ಮ ಅಣ್ಣರ್ ಬೇರೆ ಕಡೆಯಿಂದ ಗೊತ್ತಾಗ್ ಬಂದ್ರು ನಾನ್ ನಮ್ಮ ಅಣ್ಣರ್ ಬೇಡ ಅಂತಾನೆ ಹೇಳಿ ಇರ್ತೀನಿ ಅಂತ. ಅದಕ್ಕೆ ಸಹನಾ ಶಕ್ತಿ ಅಂತಾರೆ. ಸಹನೆ ನನ್ನ ಸಹನೆ ಕೊಟ್ಟಿದ್ದಾನ ದೇವ್ರು, ಅಷ್ಟೇ ಸಾಕ್ ನನಗೆ. ಸಹನೆ ಸಹನೆ. ಅಪ್ಪನ ಮನೇಲಿ 2 ದಿವಸ ಸರ್, ಗಂಡನ ಮನೇಲಿ ಒಂದಿನ ಊಟ ಇಲ್ದೇ ಇರ್ಬೋದು. ಅಪ್ಪನ ಮನೇಲಿ ಎಷ್ಟು ದಿವಸ ಇರ್ತಾರೆ? 2 ದಿನ ಆಗ್ತಾರೆ, 3 ದಿನ ಎತ್ತು ತಟೆ ಅಂತಾರೆ. ನಾನು ಎತ್ತಲಿಲ್ಲ ಅಂದ್ರೆ ನನ್ನ ಗಂಡ ಎತ್ತಾರೆ. ಅಲ್ಲವ್ರಾಗ್ಲಿ, ಗಂಡನೇ ವಾಸಿ. ಕೂಲಿ ಮಾಡಿ ತಿಂದ್ರು, ಗಂಜಿ ಕುಡಿದ್ರು ಗಂಡನೇ ಬೇಕು. ಎಲ್ಲಮ್ಮ ನಿಮ್ಮಷ್ಟು ತಾಳ್ಮೆ? ಈಗಿನವ್ರಿಗೆ ಬರಲ್ಲ ಬಿಡಿ ಸರ್, ಅದು ಈಗಿನವ್ರು. ನಮ್ಮ ಅಕ್ಕ ತಂಗಿದ್ರಲ್ಲಿ ನಮ್ ಲೈಫ್ ಅಲ್ಲಿ ಹಂಗ ಬಂದ್ಬಿಟ್ಟಿದೆ, ಏನ್ ಮಾಡೋದು. ಎಷ್ಟು ಜನ ಅಕ್ಕ ತಂಗಿ? ನಾವು 4 ಜನ ಸರ್. ನಾಲ್ಕು ಜನ ಅಣ್ಣಂದಿರಿದ್ದಾರೆ. ಎಷ್ಟು? 4 ಜನ ಅಣ್ಣಂದಿರಿದ್ದಾರೆ. ನಮ್ಮ ಅತ್ತೆ ಅವರು, ಅವರು ಅಷ್ಟೇ. ಇವರು 6 ಜನ ಅಣ್ಣ ತಮ್ಮಂದಿರು. ಇಬ್ಬರು ಅಕ್ಕ ತಂಗಿ ಇದ್ದಾರೆ, ಅವ್ರು 8. ದೊಡ್ಡ ಫ್ಯಾಮಿಲಿ, ಫ್ಯಾಮಿಲಿ ಚೆನ್ನಾಗಿದೆ. ಇಲ್ಲ ಕಣ, ಅತ್ತೆ ಮನೆಯವರು ಚೆನ್ನಾಗ್ ನೋಡ್ಕೊಂತಾರೆ, ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್. ಈಗ ನಿಮ್ಮ ಮನೆಯಲ್ಲೂ ನೆಮ್ಮದಿ ಬಂತು?
ನೆಮ್ಮದಿ ಬಂತು, ದೂರ ಹೋದರಲ್ಲ ಹತ್ರ ಬರ್ತಾ ಇದಾರೆ. ನಮ್ಮಲ್ಲಿ ದೂರ ಹೊಂಟೋಗಿದಾರಲ್ಲ ಈಗ ಹತ್ರ ಆಗಿದ್ದಾರೆ. ಅವನು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡೋರಲ್ಲ. ಏ ಅವನ ಮನೆಗೆ ಹೋಗಿ ಊಟ ಮಾಡ್ಬೇಕು ಅನ್ನೋಷ್ಟು ದೇವ್ ಕೊಟ್ಟಿದ್ದಾನೆ. ಈಗ ಸೂಪರ್ ಸೂಪರ್ ಜೋಡಿ ನೀವು, ಅದಷ್ಟೇ ಬೇಕಾಗಿರೋದು ಸರ್. ಹಾ ಹೇಳಿ ಸರ್. ಸರ್, ಇವರು ಜೋಡಿ ದಂಪತಿಗಳು ಮಸಾಲ ಪರಿ ಪಾನ್ ಪರಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ತುಂಬಾ ವರ್ಷದಿಂದ ನಾವು ಇಲ್ಲಿ ಇವ್ರ ಹತ್ರ ಬಂದಿದೀವಿ. ಇವ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಪದಾರ್ಥಗಳ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ನೀಟ್ನೆಸ್ ಸರ್, ತುಂಬಾ ಅಚ್ಚುಕಟ್ಟಾಗಿ ಈ ಜೋಡಿ ದಂಪತಿಗಳು ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಬಂದ್ರೆ ಫಸ್ಟ್ ಅವ್ರ ವೆಲ್ಕಮ್ ಮಾಡಕ್ಕೆ, ಸುಸ್ವಾಗತ ಮಾಡಕ್ಕೆ ಅವರು ಒಂದು ಪಾನಿಪುರಿ ಕೊಡ್ತಾರೆ. ಅದು ಅವರು ಮಸಾಲ ಪುರಿ ತಿನ್ಲಿ ಏನಾದ್ರೂ ತಿನ್ಲಿ ತಗೊಳ್ಳಿ ತಗೊಳ್ದೆ ಹೋಗ್ಲಿ. ಸೊ ಅವ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ, ಅದನ್ನ ಹೇಳೋಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡ್ರಿ ಮೇಡಮ್ ಅವ್ರ ನಗು ಬಂದ್ಬಿಡ್ತಪ್ಪ. ಇಲ್ಲಿ ಇಲ್ಲಿ ಅಣ್ಣವ್ರು ಬರ್ಬೇಕು ಅಣ್ಣವ್ರದ. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಬಾಯ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ಹೇಳ್ತೀರಿ ನಿಮ್ ಬಿಸ್ನೆಸ್ ಬಗ್ಗೆ? ಇಷ್ಟ ದಿವಸ ಹೇಳಲಾರ್ದ ಏನ್ ಐತ್ರಿ ಇವತ್ ಹೇಳ್ಬೋದು? ಏನಿಲ್ಲ ಸ್ವಾಮಿ, ಅವಳಿ ನಾನು, ನಾನು ಅವಳಿ, ಅವಳಿಗೆ ನಾನು, ನನಗೆ ಅವಳು, ನಾನು ಅವಳಿಗೆ ನಾನು, ಹಿಂಗೆ ಏನ್ ಹೇಳದ ಸಂಸಾರ. ಹೆಣ್ಣು ಎಷ್ಟು ರೂಪದಲ್ಲಿ ಬರ್ತಾರ ನೋಡ್ರಿ, ತಾಯಿ ಯಾಕೆ ಬರ್ತಾರೆ, ಹೆಂಡತಿ ಯಾಕೆ ಬರ್ತಾರೆ, ಮಗಳಾಗಿ ಬರ್ತಾರೆ. ಬಂದಾಗ ಒಮ್ಮೆ ಎಲ್ಲಾರು ಬುದ್ಧಿ ಕಲಿಸ್ತಾರೆ. ಅವ್ರು ಜಾಸ್ತಿ ಪ್ರೀತಿ ಕೊಟ್ಟಿರತ್ತಲ್ವ ಸರ್, ನಾವು ಅಷ್ಟು ಪ್ರೀತಿ ತೋರಿಸ್ಕೊಳ್ಳೋದು. ಅವ್ರ ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಕೊಡಕ್ಕಾಗತ್ತೆ? ಹೌದಲ್ವ, ಅವ್ರು ನಮ್ಮನ್ನ ಕಣ್ಣಲ್ಲಿ ಮುಚ್ಚಿ ನೋಡ್ಕೊಂತಾರೆ. ಅವ್ರ ಕಷ್ಟನೋ ಸುಖನೋ ಅವ್ರಿಗೆ, ಅವ್ರ ಕೈಯಲ್ಲಿ ಇರತ್ತೆ ಇರಲ್ಲ ಅದು ಅವ್ರಿಗೆ ಗೊತ್ತು. ನನಗೆ ಬೇಕು ಅಂದ್ರೆ ಅವ್ರು ಇದ್ ಮಾಡ್ತಾರ, ಅದೇ ಮೇನ್. ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಅಂತೀರಿ. ಹೌದು ಸರ್, ಇಬ್ಬರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸರ್. ಇಲ್ಲ ಅವರೇ ಒಂದ್ ಸ್ವಲ್ಪ ಜಾಸ್ತಿ ರೋಪ್ ಹಾಕಿದ್ರೆ ನಾವು ಸೈಲೆಂಟ್ ಆಗ್ಬಿಡ್ತೀವಿ, ಸ್ವಲ್ಪ ನಾನ್ ಸ್ವಲ್ಪ ರೈಜ್ ಆಗ್ಬಿಟ್ರೆ ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಅಂದ್ರೆ ಇಬ್ರು ಜಟಾಪಟ್ಟಿ ನಿಂತ್ಕೊಳ್ಳೋದಿಲ್ಲ, ಯಾರೊಬ್ರು ಸೋತ್ ಬಿಡ್ತೇವೆ. ಇವಾಗ ನನ್ ಕಡೆ ತಪ್ಪಿದ್ರೆ ನಾನ್ ಸೈಲೆಂಟ್ ಆಗ್ಬಿಡ್ತೇನೆ, ಅವ್ರ ಕಡೆ ತಪ್ಪಿದ್ರೆ ಅವ್ರು ಸೈಲೆಂಟ್ ಆಗ್ತಾರೆ. ಇಬ್ರು ಫೈಟಿಂಗ್ ನಿಂತ್ಕೊಳ್ಳಲ್ಲ ಅಷ್ಟೇ, ಯಾರೊಬ್ರು ಸೋಲ್ತೇವೆ. ಹೇಳಕ್ಕಾಗಲ್ಲ ಸರ್, ಒಂದೊಂದ್ ದಿವಸ ಏಳು ಗಂಟೆಗೆ ಆಗೋಗುತ್ತೆ, ಒಂದಿನ ಎಂಟು ಗಂಟೆ, ಒಂದಿನ ಒಂಬತ್ತು, ಒಂದಿನ ಒಂಬತ್ತು, ಒಂಬತ್ತುವರೆ ಮಿನಿಮಮ್ ಲಾಸ್ಟ್ ಖಾಲಿ ಮಾಡ್ಕೊಂಡೇ ಹೋಗ್ತೀವಿ. ಬಟ್ ಇಬ್ರೆ ಯಾರು ಕೆಲ್ಸಗಾರ ಇಲ್ಲ, ಯಾರು ಇಲ್ಲ ಸರ್, ನಾವೇ ಮಾಡ್ತೀವಿ ಎಲ್ಲ, ನಾವೇ ಮಾಡ್ತೀವಿ, ನಾವೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೂಪರ್ ಸೂಪರ್. ಈಗ ಖುಷಿ ವಿಚಾರ ಹೇಳಿದ್ರು ಸಾಹೇಬ್ರು, ಸೈಟ್ ತಗೊಂಡಿದಾರಂತೆ. ಸೈಟ್ ತಗೊಂಡ್ವಿ ಸರ್. ಇನ್ನೇನ್ ಮನೆ ತಗೊಂತೀರಿ? ಮನೆ ತಗೊಳಕ್ ರೆಡಿ ಆಗಿದೀವಿ, ನೋಡ್ತಾ ಇದೀವಿ. ರೆಡಿ ಆಗಿದ್ದೀರಿ? ರೆಡಿ ಆಗಿದ್ದೀವಿ. ಇವಾಗ ಈಗ ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ಮನೇನು ಆಗೋಗುತ್ತೆ. ಮನೇನು ತಗೋತೀರಿ? ಮಗನ್ ಮದ್ವೆ, ಮಗನ್ ಮದ್ವೆ, ಸೊಸೆ ಬರ್ತಾರೆ, ಇನ್ನೇನ್ ಜವಾಬ್ದಾರಿ ಹಂಗಾರೆ ಕಡಿಮೆ. ಚೆನ್ನಾಗಿರುವಾಗ ಸೊಸೆನು ನೋಡ್ಬೇಕು. ಹಂಗೆ ನಮ್ಗಂತ ಹೆಣ್ಮಕ್ಳು ಇಲ್ಲ, ಬರೋರು ಹೆಣ್ಮಕ್ಳು ಮಾಡ್ಕೋಬೇಕಲ್ಲ. ಅದೃಷ್ಟ ಮಾಡಿದಾರೆ ಸೊಸೆ, ಅವ್ರ ಅದೃಷ್ಟ ಮಾಡೋರ್ ನಮ್ ಮನೆಗ್ ಬರೋಕೆ ನಾವ್ ಅದೃಷ್ಟ ಮಾಡಿರ್ತೀವಿ ಅಂತ ಸೊಸೆ ಪಡೆಯಕ್ಕೆ. ಹಂಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ರಲ್ವ ಸರ್ ಅವ್ರು. ಸೂಪರ್ ಅಮ್ಮ, ಒಳ್ಳೇದಾಗ್ಲಿ. ಅದಿಲ್ಲ ಆದ್ಮೇಲೂ ಕರೆದು ಪ್ರೀತಿಯಿಂದ ಪೂರಿ ಕೊಟ್ಟು ಕಳಿಸ್ತಾರೆ, ಅದೇ ತುಂಬಾ ಸಂತೋಷ. ತಗೊಳ್ಳೇ ತಗೊಳ್ದ ಇರ್ಲಿ, ಫಸ್ಟ್ ಒಂದ್ ಪೂರಿ ಕೊಟ್ಬಿಡ್ತಾರೆ. ಆಮೇಲೆ 30 ರೂಪಾಯಿ ತುಂಬಾ ಚೆನ್ನಾಗಿ ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ. ಎಷ್ಟು ವರ್ಷದಿಂದ ಗೊತ್ತು ನಿಮ್ಗೆ ಇವರು? ನಾವೊಂದು 10-15 ವರ್ಷದಿಂದ. ಹೌದಾ? ಏನ್ ಮಾಡ್ತೀರಿ ಸರ್ ತಾವು? ನಾವಿಲ್ಲ ಒಂದು ಜೀಸಸ್ ಕಂಪನಿಯಲ್ಲಿ ಮೈಕ್ರೋಸಾಫ್ಟ್. ಓಕೆ ಸೂಪರ್. ಗೆಳೆಯರೇ, ಇಷ್ಟೊತ್ತು ಜಯರಾಮ್ ದಂಪತಿಗಳ ಕತೆ ಕೇಳಿದಿರಿ, ನನಗಂತೂ ಬಹಳ ಖುಷಿ ಆಯ್ತು, ನಿಮ್ಗೂ ಖುಷಿ ಆಗಿರುತ್ತೆ. ಬಟ್ ರೋಡ್ ಅಲ್ಲಿ ಮಾತಾಡ್ಸಿದ್ದೀನಿ, ನನಗೆ ಅಷ್ಟೊಂದು ಸಮಾಧಾನ ಆಗಿಲ್ಲ. ಇನ್ನೊಂದ್ಸಲ ಅವ್ರದ್ದು ಇಂಟ್ರೆಸ್ಟಿಂಗ್ ಆಗಿ ಒಂದು ಒಳ್ಳೆ ಕತೆ ತಗೊಂಡ್ ಬರ್ತೀನಿ, ಕಾಯ್ತಾ ಇರಿ ಮುಂದಿನ ಎಪಿಸೋಡ್ಗೆ. ಈಗ ಅರ್ಜೆಂಟಿಗೆ ಇದನ್ನ ಮಾಡಿದ್ದೀನಿ, ನನಗೂ ಖುಷಿ ಆಯ್ತು. ಇನ್ನೂ ಅದ್ಭುತವಾದ ಏನೇನ ಟ್ವಿಸ್ಟ್ಗಳು ಕತೆಯಲ್ಲಿದೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಬಟ್ ಬೆಂಗಳೂರಿಗೆ ಬಂದಾಗ ಮಿಸ್ ಮಾಡಬೇಡಿ, 30 ರೂಪಾಯಿಗೆ ಅದ್ಭುತವಾಗಿ ಸಿಗುತ್ತೆ. ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ, ದೂರ ದೂರಿಂದ ಬರ್ತಾರೆ. ಸಾಯಂಕಾಲ ಪಾನಿಪುರಿ ಮಕ್ಕಳ ಜೊತೆಗೆ ಬಂದು ಸವಿರಿ, ಭಾಳ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲೇ ಇಬ್ಬರು ದಂಪತಿಗಳು ಸೇರಿ ಮಾಡ್ತಾರೆ,
ಮತ್ತು ಕನ್ಯಾ ಬೇಕಂತ ನೋಡ್ರಪ್ಪ, ಯಾರಿದ್ರು ಒಳ್ಳೆ ಹುಡುಗ ಒಳ್ಳೆ ಫ್ಯಾಮಿಲಿ ಮದುವೆ ಒಂದು ಆಪ್ಷನ್ ಇಲ್ಲಿದೆ, ಯಾರಾದ್ರೂ ಹುಡುಕ್ಬೋದು, ಮದುವೆಗೂ ಕರ್ರಿ, ಆ ಸಂಭ್ರಮ ನಡೆದು ಹೋಗ್ಲಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ನನಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.